ಸೊ ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲ ಮೀಡಿಯಾದವರು, ಪತ್ರಕರ್ತರು, ಮುಖ್ಯವಾಗಿ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರಿಗೆ ನಮಸ್ಕಾರ. ಸೊ ನಾ ಅಣ್ಣನ ಸಪೋರ್ಟ್ ಇಲ್ಲಾಂದರೆ ನಾನು ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮ್ಗಳೆಲ್ಲ ಸಪೋರ್ಟ್ ಬೇಕೇ ಬೇಕು. ಸೊ ನನಗೂ ಈ ಸಿನಿಮಾಗೂ ನಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ಒಂದೇನು ಸೊ ಬಿಡುಗಡೆ ಮಾಡಬೇಕಂದ್ರೆ ತಾವು ಸಪೋರ್ಟ್ ಮಾಡಲೇಬೇಕು. ಸೊ ಇಲ್ಲಿ ನನಗೆ ಮೇಡಮ್ ಎಲ್ಲರನ್ನು ಸ್ಟೇಜ್ ಮೇಲೆ ಕರೀತಾ ಇದ್ರು. ಸೊ ಕರೆದಾಗ ನಾನು ಬಂದಾಗ ಅಂದ್ಕೊಂಡೆ, ಈ ನಮ್ಮ ಮಾರುತಿ ಸರು, ಚಂದ್ರು ಸರು, ಮತ್ತೆ ಜಲಪತಿ ಸರು, ರಾಘು ಸರು, ಎಲ್ಲರೂ ಇವ್ರು ನೋಡಿದಾಗ ನಿಮ್ಗೆ ಯಾರು ಅನಿಸಿಲ್ವ ಅಪ್ಪು ಸರ್ ಇಲ್ಲಿದ್ದಾರೆ ಮಧ್ಯದಲ್ಲಿ ಅಂತ ಅನಿಸ್ತಲ್ವ? ಸೊ ಅಪ್ಪು ಸರ್ ಇಲ್ಲಿದ್ದಾರೆ, ಅವರಲ್ಲಿದ್ದಾರೆ, ನಮ್ಮಲ್ಲಿದ್ದಾರೆ, ಪ್ರತಿಯೊಬ್ಬರು ನಿಮ್ಗೆ ಎಲ್ಲರೂ ಕೂತಿದ್ದೀರಲ್ವಾ? ನೀವು ಇದನ್ನ ನೋಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಅವ್ರು ಒಪ್ಕೊಂಡಿದ್ದಾರೆ, ಅವ್ರ ಒಳಗಡೆ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಪ್ರತಿಯೊಂದು ಥಿಯೇಟ್ರಿಗೂ ಅಪ್ಪು ಸರೇ ಜನರಲ್ಲಿ ಕರೆಸ್ತಾರೆ, ಅವರೇ ಕರೆಸಿ ಅವರೇ ಸಿನಿಮಾ ತೋರಿಸ್ತಾರೆ. ಎಲ್ಲರೂ ಮನೆ ಮನೆಯಲ್ಲಿ ಫೋಟೋ ಇಟ್ಕೊಂಡಿವತ್ತು ಪೂಜೆ ಮಾಡ್ತಿದ್ದೀವಿ ನಾವುಗಳೆಲ್ಲ. ಸೊ ಯಾಕೆ ಪೂಜೆ ಮಾಡ್ತಿದ್ದೀವಿ ಹೇಳಿ? ಸೊ ಅವರು ಈಗ ಒಬ್ಬೊಬ್ರು ಒಂದೊಂದು ಏನು ಇವಾಗ ನಮ್ಮ ವಿಶ್ವ ಹೊಸಪೇಟೆಯಲ್ಲಿ ಒಂದು ದೊಡ್ಡದಾಗಿ ಒಂದು ಆರ್ಚ್ ಮಾಡಿ ನಿಲ್ಲಿಸಿದ್ದಾರೆ ಅವರು. ಓಕೆ, ಒಂದು ಪುತ್ಥಳಿ ಮಾಡಿ ನಿಲ್ಲಿಸಿದ್ದಾರೆ. ಸೊ ಅದು ಅವರಲ್ಲಿ ಇಟ್ಕೊಳಕ್ ಆಗ್ತಿಲ್ಲ, ಅದನ್ನೇನು ಹೊರಗೆ ಹಾಕ್ಬೇಕು. ಅದನ್ನ ಹಿಂಗೆ ಹೊರಗೆ ಹಾಕೋದು, ಏನು ಮಾಡೋದು, ನಮ್ಮ ಮನಸ್ಸು ತಡೆಯಕ್ಕೆ ಆಗ್ತಿಲ್ವಲ್ಲ. ಸೊ ಯಾವ ದಾರಿ ಹುಡ್ಕೋದು, ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಸೊ ನಾವು ಸಾಯೋಕ್ಕಾಗಲ್ಲ. ಸೊ ಸಾಯಕ್ಕೆ ಮನಸ್ಸು ಬರ್ತಾ ಇಲ್ಲ, ಇಲ್ಲ ದೇವ್ರು ಸಾಯಿಸ್ಬೇಕು ಅಷ್ಟೇ. ಸೊ ನಾನು ಒಂದು ಲೈನ್ ಬರೆದಿದ್ದೀನಿ ಅದರಲ್ಲಿ. ಓಕೆನಾ? ನಾನು ನಿನ್ನ ನೋಡೋಕ್ಕೆ ಅಂತ ಬಂದೆ ಊರಿಗೆ, ಬೆಂಗಳೂರಿಗೆ. ಸೊ ನೀನು ನಾನು ಬಂದಮೇಲೆ ನೀನು ಹೊರಟೋದು ದೇವ್ರ ಊರಿಗೆ ಅಂತ. ಸೊ ಅದಕ್ಕೆ ನಾನು ಬಂದ್ಬಿಡ್ತೀನಿ, ದಯವಿಟ್ಟು ನನ್ನ ಕರ್ಕೋ, ಮಿಸ್ ಮಾಡಬೇಡ ಅಂತ ಅವಳು ಹೇಳ್ತಾ ಇರ್ತಾಳೆ ಆ ಲೈನಲ್ಲಿ. ಸೊ ಆ ಮನಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಪ್ರತಿ ಒಬ್ಬರ ಮನಸ್ಸಲ್ಲಿ ಅದೇ ಇರೋದು. ಇಲ್ಲಿ ಯಾರಿಗೂ ನಮ್ಮ ಭೂಮಿ ಮೇಲೆ ಇರೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಆಫ್ ಅಪ್ಪು ಸರ್. ಅವ್ರು ಬದುಕಿದಾಗ ನಾವು ದಿನ ಮನೆಗೆ ಹೋಗ್ತಾ ಇರಲಿಲ್ಲ, ದಿನ ಭೇಟಿ ಮಾಡ್ತಿರ್ಲಿಲ್ಲ, ದಿನ ಮಾತಾಡ್ತಿರ್ಲಿಲ್ಲ ಅಲ್ವಾ? ಯಾರೇನು ಅವ್ರ ಬಗ್ಗೆ ನಾವು ಹೋಗಿದ್ದಾರೆ, ಸಿನಿಮಾ ಬರುತ್ತೆ, ಸಿನಿಮಾ ನೋಡೋಣ, ಶೂಟಿಂಗ್ ಅಲ್ಲಿ ಅಲ್ಲಿ ಕಾಣ್ತಾರೆ, ಇಲ್ಲಿ ಕಾಣ್ತಾರೆ, ಟಿವಿಗಳಲ್ಲಿ ಕಾಣ್ತಾರೆ, ಖುಷಿ ನಮಗೆ, ಹ್ಯಾಪಿ. ಸೊ ಇವತ್ತು ನಾವು ಯಾರಲ್ಲಿ ನೋಡೋಣ, ನಮ್ಮಲ್ಲಿರೋದನ್ನ ನಾವು ಹೇಗೆ ಇದು ಮಾಡೋಣ? ಸೊ ಆದ್ರಿಂದ ಈ ರತ್ನವನ್ನು ತಯಾರಾಗಿದೆ. ಸೊ ಅದು ಸರ್ ನಿಂತ್ಕೊಂಡೇ ತಯಾರು ಮಾಡಿರೋದು. ನಾನು ಹೇಳಿದೆ ಆವಾಗಲೇ ಲಾಸ್ಟ್ ಪ್ರೆಸ್ಮೀಟಲ್ಲಿ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಸೊ ನಾನು ಅಷ್ಟು ಶ್ರೀಮಂತನೂ ಅಲ್ಲ. ಸೊ ನನಗೆ ಸಪೋರ್ಟ್ ಮಾಡುವಂಥ ಮಂಜುನಾಥ್ ಸರ್, ಮತ್ತು ರಾಘವೇಂದ್ರ ಅವರು, ಮತ್ತು ಅವ್ರ ಬ್ರದರ್ ರಾಮು, ಹಾಗೆ ನನ್ನ ಟೀಮು. ಸೊ ಈ ರತ್ನ ಟೀಮಲ್ಲಿ ಕೆಲಸ ಮಾಡಿದಂಥ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮತ್ತು ಸುಚಿತ್ ಅಂತ, ಸೊ ಅವನು ತುಂಬ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಕೆಲಸ ಮಾಡಿದ್ದಾನೆ. ರವಿ ಹಾರ್ಟ್ ಡೈರೆಕ್ಟ್ರು, ಸೊ ಅವನು ತುಂಬ ಕೆಲಸ ಮಾಡಿದ್ದು. ಇವ್ರುಗಳೆಲ್ಲ ಅಂದರೆ ದುಡ್ಡು ಮುಖ ನೋಡಿ ಯಾರು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ಓಕೆ ಅಣ್ಣ, ನೀವು ಹೆಚ್ಚು ಕೊಡ್ತೀರಾ ಕೊಡಿ ಅಣ್ಣ, ನಾನು ಮಾಡ್ಕೊಡ್ತೀನಿ. ನೀವು ಹೆಚ್ಚು ಕೊಡ್ತೀರಾ ಕೊಡಿ ಅಣ್ಣ, ಮಾಡ್ಕೊಡ್ತೀನಿ. ನೀವು ಸಿನಿಮಾ ಮಾಡ್ತೀರಿ, ನೀವು ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಮಾಡಿ ಅಣ್ಣ ಮಾಡೋಣ, ಈ ಥರ ಒಂದು ಸಪೋರ್ಟ್. ಸೊ ನಮ್ಮ ನಾಗೇಂದ್ರ ಆಗಿರ್ಬೋದು, ಅಮಿತ್ ರಾವ್ ಅವ್ರದ್ದು ಸ್ಟುಡಿಯೋದಲ್ಲಿ, ಸೊ ಡಿ ಎ ಎಲ್ಲ ನಡೀತು. ಸೊ ಹೀಗೆ ಏನಾಗುತ್ತಂದ್ರೆ ಇಲ್ಲಿ ಈ ಸಿನಿಮಾ ತಯಾರಾಗಿದೆ, ಇದು ಈ ಥರ ತಯಾರಾಗಲು ಸಾಧ್ಯ ಇಲ್ಲ ಬೇರೆ ಸಿನಿಮಾ ಎಲ್ಲ, ಬಿಕಾಸ್ ಆಫ್ ಅಪ್ಪು ಸರ್ ಇದ್ದಾರೆ. ಅವರು ಅವ್ರ ಜೊತೆ ಹಿಂಗೆ ಸುಮ್ಮನೆ ಒಂದು ಆಶೀರ್ವಾದ ಅಷ್ಟೇ ಮಾಡಿ ಮಾಡಿ, ನಾನಿದ್ದೀನಿ ನಿಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ ಅವ್ರು ಹೇಳ್ತಾ ಇರೋದು. ಈ ಸ್ಟೇಜ್ ಮೇಲೆ ಕೂಡ ಇಲ್ಲೇ ಪಕ್ಕದಲ್ಲಿ ನಿಂತಿದ್ದಾರೆ ಅಂದರೆ ನಿಂತಿದ್ದಾರೆ. ನೀವು ಬೇಕಾದ್ರೆ ಯಾವುದೋ ಒಂದು ಸ್ಕ್ಯಾನ್ ತಂದು ಏನೋ ಕಂಡಿಡಿಯೋ ವಿಡಿಯೋರೆಲ್ಲ ಬಂದಿದ್ದಾರಲ್ಲ ಈಗಿನ ಕಾಲದಲ್ಲಿ, ತಂದು ಇಟ್ಟರೆ ಅಪ್ಪು ಸರ್ ನಿಂತಿದ್ದಾರೆ ಪಕ್ಕದಲ್ಲಿ. ಇದು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಾನು. ಇಲ್ಲಿ ಇದಾರಲ್ಲ ಇವ್ರುಗಳೆಲ್ಲ, ಅವ್ರಗಳ ಮೂಲಕ ನಿಂತಿದ್ದಾರೆ. ಚಂದ್ರಣ್ಣ ಏನಂತೀರಣ್ಣ? ಸತ್ಯ ಅಲ್ಲ ಅಣ್ಣ? ಎಸ್ ನೋಡಿ ಅಣ್ಣ ಹೇಳಿದ್ರು, 100% ಅಪ್ಪು ಸರ್ ಇದ್ದಾರೆ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಸೊ ಇದೇ ಥರ ಸಿನಿಮಾಗಳು ಅಪ್ಪು ಸರ್ ಮೇಲೆ ಅವ್ರ ಬಗ್ಗೆನೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ಖಂಡಿತವಾಗ್ಲು ನಮ್ಮ ಉಸಿರು ಹೋಗ್ಬೇಕು.
ಅವಾಗ ಮಾತ್ರ ನಾವು ಮರೆಯಕ್ಕೆ ಸಾಧ್ಯ. ಉಸಿರಿರೋವರೆಗೂ ಅವ್ರ ಹೆಸರನ್ನ ಬೆಳೆಸ್ತಾ ಇರ್ತೀವಿ. ಇದೇ ನಮ್ಮ ಕೆಲಸ, ಇದೇ ನಮ್ಮ ಕರ್ತವ್ಯ. ನಾ ಹೋಟ್ಲು ಇರ್ತೀವೋ ಅಥವಾ ಒಂದು ನಾನು ಹೇಳಿದೆ ಅಕ್ಕ, ಆಮೇಲೆ ಒಂದು ಟ್ರಸ್ಟ್ ಮಾಡ್ತಾ ಇದ್ದೀನಿ ಅಕ್ಕ ಅಂತ. ಸೊ ಇವತ್ತು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ರು, ಅವರು ಬಂದಿಲ್ಲ ಅಕೌಂಟ್ ಇಟ್ಟು. ಸೊ ಅದು ಅಪ್ಪು ಒಂದು ಮಕ್ಕಳ ಎಜುಕೇಷನ್ ಟ್ರಸ್ಟ್ ಅಂತ. ಸೊ ಆ ಟ್ರಸ್ಟ್ ಅನ್ನ ಸದ್ಯದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಬರುತ್ತೆ, ಆಚೆ ಬರುತ್ತೆ. ಸೊ ಈ ತರ ಕೆಲಸಗಳು ಅಥವಾ ಸೇವೆಗಳು ಅವ್ರ ಹೆಸರಲ್ಲಿ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಅದಕ್ಕೆಲ್ಲ ಎಲ್ಲರೂ ಸಪೋರ್ಟ್ ಇದೆ. ಸೊ ಅಷ್ಟು ಸಪೋರ್ಟ್ ಇದ್ದಾಗ ಯಾಕೆ ಮಾಡಬಾರ್ದು? ದುಡ್ಡೇ ಬೇಕಾಗಿಲ್ಲ, ಎಲ್ಲದಕ್ಕೂ ದುಡ್ಡು ಬೇಕಾಗಿಲ್ಲ, ಎಲ್ಲದಕ್ಕೂ ದುಡ್ಡು ಬೇಕಾಗಿಲ್ಲ. ಕೆಲಸ ಮಾಡ್ಬೇಕಂದ್ರೆ ಮನಸ್ಸಿರ್ಬೇಕು ಅಷ್ಟೇ. ಆ ಮನಸ್ಸಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು. ಸೊ ಎಲ್ಲರೂ ಸೇರಿ ಅವ್ರ ಹೆಸರು ಉಳಿಸೋಣ, ಅವರು ಹಾಕಿದ ದಾರಿಲಿ ಹೋಗೋಣ. ಆಮೇಲೆ ಫಸ್ಟ್ಗೆ ಒಂದು ಲೈನ್ ಹಾಕಿದ್ದೆ ನಾನು ಅಪ್ಪು ಸರ್ ಹೇಳಿರೋ ಮಾತನ್ನ, ಕೆಟ್ಟವರೆಗೂ ಒಳ್ಳೇದನ್ನೇ ಬಯಸೋಣ. ಓಕೆ, ನಮಗೆ ಯಾರಾದ್ರೂ ಕೆಟ್ಟದ್ದು ಮಾಡಲಿ, ನಮಗೆ ಯಾರು ಬೇಕಾದ್ರೂ ಕೆಟ್ಟದ್ದು ಮಾಡಲಿ, ಯಾರು ಬೇಕಾದ್ರೂ ಏನಾದರೂ ಅನ್ಕೊಳ್ಳಿ. ಆವಾಗಲೇ ಅರಸು ಸರ್ ಹೇಳಿದ್ರು, ಯಾವನೋ ಒಬ್ಬ ಏನೋ ಮೇಡಮ್ ಬಗ್ಗೆ ಬರ್ದ್ಬಿಟ್ಟಿದ್ದಾನೆ, ಹಂಗೆ ಬರ್ದ್ಬಿಟ್ಟಿದ್ದಾನೆ, ಹಿಂಗೆ ಬರ್ದ್ಬಿಟ್ಟಿದ್ದಾನೆ ಅಂತ. ಬೊಗಳೋ ನಾಯಿಗೆ ಯಾಕೆ ಸರ್, ನಾವ್ಯಾಕೆ ಸರ್ ರಿಯಾಕ್ಟ್ ಮಾಡಬೇಕು? ನಾಯಿಗಳು ಬೊಗಳ್ತಾ ಇರುತ್ತೆ, ಅದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದು. ಓಕೆ, ತೊಂದರೆ ಇಲ್ಲ, ಅವನು ಯಾವನೋ ಏನೋ ಬರೆದಿದ್ದಾನೆ, ಆ ದೇವತೆ ಬಗ್ಗೆ ತೊಂದರೆ ಇಲ್ಲ. ಸೊ ಅದನ್ನೆಲ್ಲ ದೇವ್ರು ನೋಡ್ಕೋತಾನೆ, ಅವ್ರಿಗೆಲ್ಲ ಏನು ಕರ್ಮಗಳು ಅಂತಾರಲ್ಲ ಅದು ಅವ್ರಿಗೆ ಹೋಗುತ್ತೆ. ಸೊ ನಾವು ಅದ್ರ ಬಗ್ಗೆ ಅಲ್ಲಿಗೆ ಬಿಟ್ಟಾಕೋಣ, ಅದನ್ನ ತುಂಬ ಹೇಳಕ್ ಹೋದ್ರೆ ಅದು ಬೇರೆ ತರನೇ ಆಗೋಗುತ್ತೆ. ಸೊ ಎಲ್ಲರೂ ಅಪ್ಪು ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಸೊ ಆ ವಿಷಯವಾಗಿ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಎಲ್ಲರೂ ಮೌನವಾಗಿರಿ, ಎಲ್ಲ ದೇವ್ರು ನೋಡ್ಕೋತಾನೆ. ಜೊತೆಗೆ ಅಪ್ಪು ಸರ್ ಇದ್ದಾರೆ. ಸೊ ಆಮೇಲೆ ಈ ಸಿನಿಮಾ ನನ್ನ ಗೆಳೆಯರಾದಂಥ ವಿಜಯ್ ಅವರು ಇದನ್ನ ರಿಲೀಸ್ ಮಾಡಿಕೊಡ್ತಿದ್ದಾರೆ. ಸೊ ನನ್ನಲ್ಲಿ ಎಷ್ಟು ದುಡ್ಡಿದೆ ಏನು ಎತ್ತ ಅಂತ ಏನು ಕೇಳಕ್ ಹೋಗಿಲ್ಲ ಅವರು. ರಿಲೀಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ, ಹೌದಾ, ಯಾವಾಗ ಡೇಟು, ಏನು ಅನ್ಕೊಂಡಿದ್ದೀರಾ? ಸೊ 26 ಅಂತ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ವಿ. ನಾವು ಅನೌನ್ಸ್ ಮಾಡಿ ಡೇಟ್ ಅನೌನ್ಸ್ ಮಾಡಿ ಹೋದ್ವಿ ಆಚೆ, ಆಚೆ ಹೋಗಿ 4 ಗಂಟೆಗೆ ಅವ್ರು ಅನೌನ್ಸ್ ಮಾಡಿದ್ರು ಎಲೆಕ್ಷನ್ 26ಕ್ಕೆ ಅಂತ. ಸೊ ಅದಕ್ಕೋಸ್ಕರ ನಾವು ಒಂದು ವಾರ ಹಿಂದೆ ಬರ್ತಾ ಇದ್ವಿ. ಸೊ ನಿಮ್ಮೆಲ್ಲ ಸಹಕಾರ ಇರಲಿ. ಸೊ ಈ ಸಿನಿಮಾಗೆ ಎಲ್ಲರೂ ಸಹಕಾರ ಮಾಡಿದ್ದಕ್ಕು ಅಷ್ಟೇ ನಾನು ಹೇಳಬಲ್ಲೆ. ತುಂಬ ಮತ್ತೆ ಭಾವಾಂಕವಾಗಿ ಹೇಳಕ್ ಹೋದ್ರೆ ನನಗೆ ಅಳು ತಡೆಯಲ್ಲ, ಮತ್ತೆ ನೀವೆಲ್ಲರೂ ಹಾಳಾಗಿ ಶುರು ಮಾಡಿಬಿಡ್ತೀರಾ, ಆ ಮಟ್ಟಿಗೆ ಮಾತಾಡಬೇಕಾಗುತ್ತೆ. ಸೊ ಈ ಸಿನಿಮಾ ವಿಷಯವಾಗಿ ನಿಮ್ಮೆಲ್ಲರೂ ಸಪೋರ್ಟಿಂದ ಕರ್ನಾಟಕ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಸಿನಿಮಾ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ಹೇಳೋದು ಒಂದೇ ಮಾತು, ಒಂದು ಸಾರಿ ಈ ಸಿನಿಮಾ ನೋಡಿ, ಒಂದೇ ಒಂದು ಸಾರಿ ಈ ಸಿನಿಮಾ ನೋಡಿ. ಟಿಕೆಟ್ ರೇಟ್ ಬೇಕಾದ್ರೆ ಕಮ್ಮಿ ಮಾಡೋಣ, ಓಕೆನಾ? ದಯವಿಟ್ಟು ಸಿನಿಮಾ ನೋಡಿ, ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಮುಖ್ಯವಾಗಿ ಅಪ್ಪು ಸರ್ ಅಭಿಮಾನಿಗಳು ಈ ಸಿನಿಮಾ ನೋಡಲೇಬೇಕು, ಫೀಮೇಲ್ಸ್ ನೋಡಲೇಬೇಕು. ಸೊ ಈ ಥರ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಅದು ನೀವೇ ಇರೋದು ಆ ಸಿನಿಮಾದಲ್ಲಿ. ನೀವೇ ಕೂತು ನೋಡ್ತಾ ಇರ್ತೀರ, ನೀವೇ ಬರ್ತಾ ಇರ್ತೀರ ಸ್ಕ್ರೀನಲ್ಲಿ. ಮುಖ್ಯವಾಗಿ ಅಪ್ಪು ಸರ್ ಪ್ರತಿ ಸೀನಲ್ಲೂ ಬಂದೋಗ್ತಾ ಇರ್ತಾರೆ, ದಯವಿಟ್ಟು ಮಿಸ್ ಮಾಡ್ಕೊಳ್ಕೋಬೇಡಿ. ಸೊ ಇದನ್ನ ಹೇಳ್ತಾ ಆಮೇಲೆ ಇನ್ನೊಂದು, ಇದು ಶುಕ್ರವಾರ ರಿಲೀಸ್ ಆದರೆ ಗುರುವಾರ ಒಂದು ಶೋನ ನಾವು ಬೆಂಗಳೂರಲ್ಲಿ ಒಂದು ಥಿಯೇಟ್ರಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಸೊ ಅಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೆ ಒಂದು ಶೋ ಇಟ್ಕೊಂಡಿದ್ದೀವಿ ಆವತ್ತು. ಸೊ ಎಲ್ಲರೂ ಬರಬೇಕು, ಅಪ್ಪು ಸರ್ ಅಭಿಮಾನಿಗಳು ಯಾರು ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಬಂದು ಆ ಸಿನಿಮಾ, ಸೊ ಆ ಶೋನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಂಗೆ ಕಂಟಿನ್ಯೂ ಮಾಡೋಣ ಅವತ್ತೊಂದು ದಿನ ಮಾತ್ರ. ಸೊ ಇಲ್ಲಿ ಬೆಂಗಳೂರಾಗ ಇರ್ತಕ್ಕಂಥವ್ರು ಮತ್ತೆ ನಾಳೆ ಶುಕ್ರವಾರದಿಂದ ಮತ್ತೆ ಆಲ್ ಓವರ್ ಕರ್ನಾಟಕ ಸಿನಿಮಾ ಇರುತ್ತೆ. ಇದಕ್ಕೆಲ್ಲ ತಾವು ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮಾರುತಿ ಸರ್ ತುಂಬ ಥ್ಯಾಂಕ್ಸ್, ಚಂದ್ರೋಣ ತುಂಬ ಥ್ಯಾಂಕ್ಸ್ ಅಣ್ಣ, ಚಲಪತಿ ಸರ್, ರಾಘು. ಸೊ ನಮ್ಮ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಕಲಾವಿದರು, ವರ್ತನ್ ಅವರು, ಸೊ ಎಲ್ಲರ ಬಗ್ಗೆ ಹೇಳ್ಬೇಕಂತ ತುಂಬ ಆಸೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಯಾರು ಹೇಳಿದ್ನಲ್ಲ, ದುಡ್ಡು ಮುಖ ನೋಡ್ಕೊಂಡು ಯಾರು ಕೆಲಸ ಮಾಡಿಲ್ಲ, ತುಂಬಾನೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತೀನಿ.